ಈ ಬಾರಿ ಯಾರಾಗ್ತಾರೆ ಕಾರವಾರ ಕ್ಷೇತ್ರದ ಶಾಸಕರು ಆನಂದವಾಗಿದ್ದಾರೆ ಟಿಕರ್ ಏನ್ ಮಾಡ್ತಾರೆ ಸೈಲ್ ಮತ್ತೊಮ್ಮೆ ನಾಯಕಿ ಆಗೋಕೆ ಸಜ್ಜಾದ್ರ ರೂಪಾಲಿ ನಾಯಕ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ನನ್ನ ಜೊತೆ ಶಿವ ಇದ್ದಾರೆ ಶಿವಜಿ ತುಂಬಾನೇ ಚರ್ಚೆ ರೂಪಾಲಿ ನಾಯಕಗೆ ಯಾವುದೇ ಗೊಂದಲ ಇಲ್ಲ ಆನಂದ್ ಅಸ್ನಾಟಿಕರು ಈ ಸ್ವಲ್ಪ ದಿನದ ಹಿಂದ್ಗಡೆ ಒಂದ್ ಎರಡ್ ಮೂರು ತಿಂಗಳು ಹಿಂದೆ ಕುಮಾರಸ್ವಾಮಿ ಅವ್ರು ಕೇಳಿದ್ರೆ ಜೆಡಿಎಸ್ ಬಂದ್ಬಿಡಿ ಅಂತ ಆನಂದ್ ಅದೇ ಇನ್ನೊಂದ್ಸಲ ಆಗಿ ಅಂತ ಇಲ್ಲ ಬೇಡ ನಾನು ಪರ್ದೆ ಮಾಡಲ್ಲ ಬಿಜೆಪಿ ಟಿಕೆಟ್ ಟ್ರೈ ಮಾಡ್ರಂತ ಬಿಜೆಪಿ ಯಾವ ಕಾರಣಕ್ಕೂ ಚಾನ್ಸ್ ಇಲ್ಲ ಏನ್ ಮಾಡಕಂತ ಒಂದಷ್ಟು ಕನ್ಫ್ಯೂಷನ್ ಇವಾಗ ಹೇಳ್ಕತ ಅವ್ರಂತೆ ನಾನು ರಾಷ್ಟ್ರೀಯ ಪಕ್ಷ ಒಂದಕ್ಕೆ ಹೋಗ್ತೀನಿ ಆ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅಧಿಕಾರಕ್ಕೆ ಬರುತ್ತೆ ಅಂತ ತುಂಬಾನೇ ಗೊಂದಲ ಸರಿ ಆಯ್ತಪ್ಪ ಯಾವ್ದ ರಾಷ್ಟ್ರೀಯ ಪಕ್ಷ ಆಮ್ ಆದ್ಮಿ ಅಂತೂ ಅಧಿಕಾರಕ್ಕೆ ಬರುತ್ತೆ ಅನ್ನೋದು ಸತ್ಯಕ್ ದೂರವಾದ ಮಾತು ಸರಿ ಬಿಜೆಪಿ ಅಂದ್ರೆ ರೂಪಾಲಿ ನಾಯ್ಕ ಅವ್ರೆ ಕಾಂಗ್ರೆಸ್ ಕತೆ ಏನಾದ್ರು ತಟ್ಟುಬಿಡ್ತಾರ ಹಂಗಾರೆ ಸತೀಶ್ ಶೈಲ್ ಕತೆ ಏನು ಅಂತ ನಿಜ ನಾವು ಇದನ್ನ ಸರ್ವೆ ಚರ್ಚೆ ಮಾಡಿದ್ವಿ ಇನ್ನೂ ಡೆಪ್ತಾ ಅದು ಹೋದಾಗ ಸಿಕ್ಕಿರೋ ಅಂಶ ಏನಂದ್ರೆ ಸತೀಶ್ ಶೈಲ್ ಹಿಂದೆ ಸರಿಬಹುದು ಯಾಕಂದ್ರೆ ಒಂದ್ ಎರಡ್ ಮೂರು ವರ್ಷದಿಂದ ಹಿಂದೆ ಸರಿಬಹುದು ಅಂದ್ರೆ ಕಾಂಗ್ರೆಸ್ನಿಂದ ಕಾಂಗ್ರೆಸ್ ಒಂದ್ ಎರಡ್ ಮೂರು ವರ್ಷದಿಂದ ಅಷ್ಟಾಗಿ ಆಕ್ಟಿವ್ ಆಗಿಲ್ಲ ಕ್ಷೇತ್ರದಲ್ಲಿ ಅಂದ್ರೆ ಕಾಂಗ್ರೆಸ್ನ ವೈಯಕ್ತಿಕವಾಗಿ ಶಾಸಕರಾಗಿ ಏನ್ ಅಂದ್ರೆ ಜನಪ್ರತಿನಿಧಿಯಾಗಿ ಆಸ್ಪರೆಂಟ್ ಆಗಿ ಏನ್ ಕೆಲಸ ಮಾಡಬೇಕು ಮಾಡ್ತಾವ್ರೆ ಆದ್ರೆ ನ ಕಾರ್ಯಕ್ರಮಗಳಲ್ಲಿ ಆಕ್ಟಿವ್ ಆಗಿಲ್ಲ ಹಿಂದುತ್ವದ ಬೆಲ್ಟ್ ಹಿಂದುತ್ವ ಬೆಲ್ಟ್ ಟಿಕೆಟ್ ಬಿದ್ದೇ ಬೀಳುತ್ತೆ ಬಿಜೆಪಿ ಎಗನೆಸ್ಟ್ ಆಗ ಹೋಗ್ಬಿಟ್ಟು ನಾನು ಕಾಂಗ್ರೆಸ್ ನಿಂತ್ಕೊಂಡು ಏನ್ ಮಾಡೋದು ಎರಡ್ ಸಾವಿರದ ಹದಿಮೂರಲ್ಲಿ ಪ್ರೂವ್ ಮಾಡ್ಬಿಟ್ಟಿದ್ದೀನಿ ಇಂಡಿಪೆಂಡೆಂಟ್ ಆಗಿ ನಾನು ಗೆಲ್ತೀನಿ ಅಂತ ಆಮೇಲೆ ಈ ಸಿದ್ದರಾಮಯ್ಯ ಅವರು ಕೂಡ ಹೇಳಿಕೆಗಳು ಅಂದಷ್ಟು ಮುಸ್ಲಿಂ ಪರವಾಗಿ ಹಿಂದೂ ವಿರೋಧಿ ವಿರೋಧಿ ಇವೆಲ್ಲ ಎಡವಟ್ಗಳಾಗುತ್ತೆ ಅನ್ನೋ ಕಾರಣಕ್ಕೆ ಸತೀಶ್ ಶೈಲ ಪಕ್ಷೇತರವಾಗಿ ಹೋಗಬಹುದು ನಾನೊಂದಷ್ಟು ನೋಟಿಕರ್ ಕಾಂಗ್ರೆಸ್ಗೆ ಬರಬಹುದು ಅನ್ನೋ ಚರ್ಚೆ ನಿಮ್ಗೆ ಏನ್ ಅನ್ಸುತ್ತೆ ಕಾರವಾರದಲ್ಲಿ ಇಲ್ಲ ರಾಜಕಾರಣ ಅವರು ಆನಂದ್ ದಾಸ್ನೋಟಿಕ ನಂಗೆ ನೆನಪಿದೆ ನಾನು ರಾಷ್ಟ್ರೀಯ ಪಕ್ಷದಲ್ಲಿ ಇರ್ತೀನಿ ಅಂತ ಹೌದು ಸೇರ್ತೀನಿ ಅನ್ನೋದು ಮತ್ತೆ ಈ ಹಿಂದೆ ಅವರು ತುಂಬಾ ಪ್ರಬಲವಾದಂತ ಇದ್ರು ಎರಡ್ ಸಾವಿರದ ಎಂಟರ ಆಪರೇಷನ್ ಕಮಲಕ್ಕೆ ಒಳಗಡೆ ಆಗಿ ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಬಂದು ಹೌದು ನಂತರ ಅದರಲ್ಲಿ ಚುನಾವಣೆಯನ್ನ ಅವರು ಗೆದ್ದು ಮಿನಿಸ್ಟರ್ ಎಲ್ಲ ಆಗಿದ್ರು ನಂತರ ಹದ್ ಮೂರಲ್ಲಿ ಸೋತರು ಸತೀಶ್ ಸೈಲಿ ಇಂಡಿಪೆಂಡೆಂಟ್ ಆಗುತ್ತೆ ಹದಿನೆಂಟರಲ್ಲಿ ರೂಪಾಯ ನಾಯಕ್ ಬಿಜೆಪಿ ಇಂದ ಗೆದ್ರು ಅವ್ರು ತಿರಸ್ಕಾರ ಮಾಡಿ ಜನ ಬಿಜೆಪಿಯ ರೂಪಲ್ ನಾಯಕ್ ಅವಕಾಶ ಮಾಡಿಕೊಟ್ರು ಈಗ ಆನಂದ್ ಹೊಸ ಅವರಿಗೆ ಆ ಒಂದು ತಪ್ಪು ಒಪ್ಪು ಎಲ್ಲ ಕಾಡ್ತಾ ಇತ್ತು ಯಾಕಂದ್ರೆ ಹತ್ತು ವರ್ಷ ಅಧಿಕಾರದಿಂದ ದೂರ ಇದ್ದಾರೆ ಸೊ ಲೆಕ್ಕಾಚಾರ ಸತೀಶ್ ಸೈಲ್ ಇಂಡಿಪೆಂಡೆಂಟ್ ಆಗಿ ಗೆದ್ದಿದೆ ಕಾಂಗ್ರೆಸ್ ಗುರು ಅಂತ ಅವ್ರ ಲೆಕ್ಕಾಚಾರ ಸೊ ನಿಮ್ಮ ಲೆಕ್ಕಾಚಾರಗಳು ನೀವ್ ಹೇಳ್ತಿರೋ ಈ ರೀತಿ ರೀತಿ ಅಂದ್ರೆ ನಾನು ಕಾಂಗ್ರೆಸ್ ಕಿಂತ ಇಂಡಿಪೆಂಡೆಂಟ್ ಆಗೋದ್ರೆ ಸೇಫ್ ಅನ್ನೋ ಲೆಕ್ಕಾಚಾರಗಳು ಮತ್ತೆ ಕಾಂಗ್ರೆಸ್ ಇಂದ ಅವರು ದೂರ ಇರತಕ್ಕಂಥದ್ದು ಆನಂದಸ್ ನೋಟಿಕರಿ ಹೇಳಿಕೆಗಳೆಲ್ಲ ಕೂಡ ಇದಾಗ್ತದೆ ಬಟ್ ಫೈನ್ಲಿ ಏನು ಅಂತಂದ್ರೆ ನಾವು ಕರ್ನಾಟಕ ಟಿವಿಯ ಫೆಬ್ ಸರ್ವೆಲ್ ಕೂಡ ಫೆಬ್ರವರಿ ಸರ್ವೆಲ್ ಕೂಡ ಬಿಜೆಪಿ ಕಾಯ್ದುಕೊಂಡಿದೆ ಇಲ್ಲಿ ಪಾರ್ಟಿ ವೈಸ್ ಸ್ಟ್ರಾಂಗ್ ಇದೆ ಬಿಜೆಪಿ ಬಿಜೆಪಿ ಅವರು ಸಿಕ್ಕ ಅವಕಾಶವನ್ನು ರೂಪಾಲ್ ನಾಯಕ್ ಸಮರ್ಥವಾಗಿ ಬಳಸಿಕೊಂಡು ಇಬ್ಬರು ಪುರುಷ ರಾಜಕಾರಣಿಗಳ ಮುಂದೆ ಮಹಿಳಾ ರಾಜಕಾರಣಿ ಸಂಘಟನೆ ಸಂಘ ಎಲ್ಲವನ್ನೂ ಬಳಸಿಕೊಂಡು ಸರ್ಕಾರವನ್ನು ಬಳಸಿಕೊಂಡು ಅವ್ರಿಗೆ ಭದ್ರ ಆಗವ್ರೆ ಬಟ್ ಈ ದಿಸೆಯಲ್ಲಿ ಇದೊಂದು ಬೇರೆ ರೀತಿಯ ಬೆಳವಣಿಗೆ ಏನಾಗುತ್ತೆ ಅಂತ ಕಾದ್ ನೋಡ್ಬೇಕು ನೋಡಬೇಕು ಬಟ್ ಆದ್ರೂ ಜನಕ್ಕೆ ಗೊತ್ತಿರುತ್ತೆ ಕಾರವಾರ ಜನಕ್ಕೆ ನಿಮ್ ಪ್ರಕಾರ ಈ ಒಂದು ಮುಂದಿನ ಎರಡ್ ಸಾವಿರದ ಇಪ್ಪತ್ಮೂರ ವಿಧಾನಸಭೆ ಚುನಾವಣೆಯಲ್ಲಿ ಕಾರವಾರದಲ್ಲಿ ಶಾಸಕರಾಗಿ ಈಗ ಸತೀಶ್ ಸೈಲು ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡು ಕಾಂಗ್ರೆಸ್ ಕಾಂಗ್ರೆಸ್ನಿಂದ ನಿಂತ್ಕೊಂಡ್ರೆ ಇಂದ ಕಂಟೆಸ್ಟ್ ಮಾಡ್ತಾರೆ ಅಂತ ಹೇಳೋ ರೂಪಾಲ ನಾಯ್ಕವ್ರನ್ನ ಸೋಲ್ಸಬಹುದ ಯಾವ ಪಕ್ಷ ಗೆಲ್ಲತ್ತೆ ಏನ್ ಕತೆ ಕಾರವಾರ ಪೊಲಿಟಿಕಲ್ ಕಂಡೀಷನ್ ಹೇಗಿದೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಮುಂದಿನ ಸರ್ಕಾರ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಮುಖ್ಯಮಂತ್ರಿ ಆಗ್ಬೇಕು ಅಂತ ಕಾಮೆಂಟ್ ಮಾಡಿ ತಿಳಿಸಿ ನಿಮ್ ಕ್ಷೇತ್ರ ಯಾವುದು ನಿಮ್ ಕ್ಷೇತ್ರ ಶಾಸಕರು ಯಾರಾಗಬೇಕು ಅಂತ ತಿಳಿಸಿ ಅಂಡ್ ಫೈನಲಿ ನಮ್ದು ಒಂದು ಕಳಕಳಿ ಇದೆ ಒಳ್ಳೆಯವ್ರಿಗೆ ಓಟ್ ಹಾಕಿ ಒಳ್ಳೆಯವ್ರನ್ನ ಆಯ್ಕೆ ಮಾಡಿ ಪಕ್ಷ ಅಲ್ಲ ಇಂಪಾರ್ಟೆಂಟ್ ವ್ಯಕ್ತಿ ವ್ಯಕ್ತಿ ಸೊ ಇಪ್ಪತ್ತು ಜನ ಕಂಟೆಸ್ಟ್ ಮಾಡಿದ್ರು ಯಾರೋ ಇಪ್ಪತ್ತನೇ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಒಳ್ಳೆ ಎಜುಕೇಟೆಡ್ ಕೆಲಸ ಮಾಡೋ ಬದ್ಧತೆ ಇದೆ ಅವ್ರಿಗೆ ಸಾಮರ್ಥ್ಯ ಇದೆ ಅಂದ್ರೆ ಅವ್ರಿಗೆ ಓಟ್ ಹಾಕಿ ಇದು ಕರ್ನಾಟಕ ಕಳಕಳಿ ಯಾರ ವಿರುದ್ಧವೂ ಅಲ್ಲ ಒಳ್ಳೆಯವ್ರ ಪರ ಅಷ್ಟೇ ಯಾರೇ ಆಗಿದ್ರು ಅವ್ರನ್ನ ಆಯ್ಕೆ ಮಾಡಿ ವಿಧಾನಸೌಧದಲ್ಲಿ ಲೂಟಿ ಕೋರರು ಭ್ರಷ್ಟರು ಬೇಜವಾಬ್ದಾರಿ ಇರೋರು ಕೂರೋದ್ಕಿಂತ ಉತ್ತಮರು ಕೂರ್ಲಿ ವಿಧಾನಸೌಧದಲ್ಲಿ ಅನ್ನೋದು ನಮ್ಮ ಕಳಕಳಿ ఇది కర్ణాటక టీవీ కన్నడిగర ధ్వని